ಮಂಗಳೂರಿನ ಉರುವಷ್ಟು ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಇಂದು ನಾಗಬನದ ಉರಗಬಂಧದಲ್ಲಿ ನಾಗರ ಪಂಚಮಿ ಆಚರಿಸಲಾಯಿತು. ಈ ಕುರಿತಂತೆ ಅರ್ಚಕ ಸುರೇಂದ್ರ ರಾವ್ ಮಾಹಿತಿ ನೀಡಿ, ದೇಗುಲದ ಅರ್ಚಕರು ಮತ್ತು ಸಿಬ್ಬಂದಿಯನ್ನ ಒಳಗೊಂಡ ಮಹಾಗಣಪತಿ ಸೇವಾ ಸಮಿತಿ ಈ ದೇವಸ್ಥಾನದಲ್ಲಿ ಕಾರ್ಯಾಚರಿಸುತ್ತಿದೆ. ಈ ವರ್ಷ ಸಮಿತಿ ಬೆಳ್ಳಿ ಹಬ್ಬ ಆಚರಿಸುತ್ತಿದೆ. ಆ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ನಾಗರ ಪಂಚಮಿಯನ್ನು ಕಳೆದ 25 ವರ್ಷಗಳಿಂದಲೂ ಆಚರಿಸಿಕೊಂಡು ಬರಲಾಗುತ್ತಿದೆ. ಇಂದು ನಾಗತಂಬಿಲ, ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ ನಡೆಯುತ್ತಿದೆ ಎಂದು ತಿಳಿಸಿದರು. ನಾಗರ ಪಂಚಮಿ ಅಂಗವಾಗಿ ಈ ದಿನ ಮಧ್ಯಾಹ್ನ ವಿಶೇಷ ಪೂಜೆ ಇರುತ್ತದೆ ಎಂದು ಕೋಶಾಧಿಕಾರಿ ಗೋಪಾಲಕೃಷ್ಣ ಅವರು ಮಾಹಿತಿ ನೀಡಿದರು. ರಾಜ ಗಣಪತಿಯ ಸನ್ನಿಧಾನದಲ್ಲಿರುವ ನಾಗಬನ, ಈ ನಾಗಬನಕ್ಕೆ ವಿಶೇಷತೆ ಏನಂತೇಳಿದರೆ ಉರುಗಬಂಧ ಅಂತೇಳಿ. ಉರುಗಬಂಧ ನಮ್ಮ ಆರ್ಕಿಟೆಕ್ಟ್ ಮಹೇಶ್ ಮುನಿಯಂಗಳ ಹೇಳಿದ ಪ್ರಕಾರ ಉರುಗಬಂಧ ಅವರು ನಮಗೆ ಮಾತ್ರ ಕೊಡೋದು ಆಕಾರ. ಯಾಕೆಂದರೆ ಅದು ಆಕಾರಕ್ಕೆ ಮಾಡಲಿಕ್ಕೆ ತುಂಬ ನಮ್ಮ ಅನುಷ್ಠಾನ ಉಂಟು. ಅದಕ್ಕೆ ನಮ್ಮಲ್ಲಿ ನಮ್ಮ ಸಿಬ್ಬಂದಿ ವರ್ಗ, ಅರ್ಚಕ ವರ್ಗ, ಸಮಿತಿಯವರು ಅಂಥ ಒಂದು ಅನುಷ್ಠಾನ ಮಾಡೋ ಧೈರ್ಯದಲ್ಲಿ ಅವರು ನಮಗೆ ಉರುಗಬಂಧ ಅಂತೇಳಿ ಕೊಟ್ಟದ್ದು 2017 ಡಿಸೆಂಬರ್ 7ಕ್ಕೆ ಪ್ರತಿಷ್ಠಾಪನೆ ಆಯಿತು. ಇದು ಕಳೆದ ಹಲವಾರು ವರ್ಷದಿಂದ ಈ ನಾಗರ ಪಂಚಮಿ ನಡೀತಾ ಇದೆ. ಸಾವಿರಾರು ಮಂದಿ ಭಕ್ತರು ಬರ್ತಾ ಇದ್ದಾರೆ. ಈ ಸಮಿತಿಯಾಗಿ 25 ವರ್ಷ ಆಯಿತು. 25ನೇ ವರ್ಷ ಈ ಸಮಿತಿ ನಿರಂತರವಾಗಿ ನಾಗರ ಪಂಚಮಿಯನ್ನು ದೇವರ ಅನುಗ್ರಹ ಅದರೊಟ್ಟಿಗೆ ಭಕ್ತಾದಿಗಳ ಸಹಕಾರದೊಂದಿಗೆ ಚಂದ ರೀತಿಯಲ್ಲಿ ನಡೀತಾ ಇದೆ. ಇನ್ನು ಮುಂದೆ ಹಲವಾರು ಕಾರ್ಯಕ್ರಮಗಳು ಈ ದೇವಸ್ಥಾನದಲ್ಲಿ ಆಗಲಿಕ್ಕೆ ಉಂಟು. ನಾಗರ ಪಂಚಮಿ ವಿಶೇಷ ಪೂಜೆ ಅಂತೇಳಿ ಇಲ್ಲಿ ನಾಗತಂಬಿಲ, ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಇದು ಪ್ರತಿದಿನ ನಡೀತಾ ಇದ್ದರು. ಇವತ್ತು ವಿಶೇಷ ಏನಂತೇಳಿದರೆ ಇವತ್ತಿನ ಪೂಜೆ ಸಂಪೂರ್ಣ ನಾಗನಿಗೆ ತಲುಪುತ್ತದೆ. ಅದು ಅಲ್ಲ, ನಾಗ ಅಂದರೆ ಕಲಿಯುಗದಲ್ಲಿ ಪ್ರತ್ಯಕ್ಷ ದೇವರು ಕಾಣೋದಂದರೆ ನಾಗ ಮತ್ತು ಆಂಜನೇಯ. ಆ ನಾಗ ಇವತ್ತು ನಮ್ಮಲ್ಲಿ ಇದ್ದಾನೆ. ಆ ನಾಗನಿಗೆ ಸಹ ವಿಶೇಷ ಒಂದು ಶಕ್ತಿ ಇದೆ. ಪ್ರತಿ ದಿವಸ ದೇವರಿಗೆ ಬೆಳಿಗ್ಗೆ ಪೂಜೆ ಮಾತ್ರ ನಡೀತಾ ಇರ್ತದೆ. ನಾಗರ ಪಂಚಮಿ ದಿವಸ ವಾಪಸ್ ಮಧ್ಯಾಹ್ನ ಪೂಜೆ, ಮಹಾಪೂಜೆ.